Good morning, friends. Today, let us know regarding which are the wealth indications. Andre, yavudu namma jeevanadalli namana shrimantaranagi madutte yava rekegalidre shrimantara aagtare annadu ivattu tilkarana. Modalnedagi nodi jeevana reke idiyalla idu kamanina reetiyalli irbeku yavade katta irbardu matte ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಇರಬಾರ್ದು ಸಮಾನ ರೀತಿಯಲ್ಲಿ ಕಮಾನ ರೀತಿಯಲ್ಲಿರಬೇಕು ಇದನ್ನು ನಾವು ಜೀವನ ರೇಖೆ ಅಂತೀವಿ ಇದು ತುಂಬ ಚೆನ್ನಾಗಿದ್ದರೆ ಒಂದು ವ್ಯಕ್ತಿ ಶ್ರೀಮಂತನಾಗ್ತಾನೆ ಎರಡನೇದಾಗಿ ಫೇಟ್ ಲೈನ್ ಅಂದರೆ ಭಾಗ್ಯ ರೇಖೆ ಅದು ಕೆಳಭಾಗ ಮಣಿಕಟ್ಟಿಂದ ಶುರುವಾಗಿ ನೇರವಾಗಿ ಶನಿಯ ಒಂದು ಬೆರಳಿನ ಕೆಳಭಾಗದವರೆಗೆ ನೇರವಾಗಿರಬೇಕು ಇದು ಒಂದು ಎರಡನೇ ಅಂಶ ಮೂರನೇ ಅಂಶ ಇದು ಸೂರ್ಯ ಒಂದು ದಿಬ್ಬ ಇದೆಯಲ್ಲ ಅದರ ಕೆಳಗಡೆ ಇಲ್ಲಿಂದ ಶುರು ಚಂದ್ರದಿಂಬದಿಂದ ಶುರುವಾಗಿ ನೇರವಾಗಿ ಸೂರ್ಯ ದಿಬ್ಬದ ಕೆಳಗವರೆಗೆ ಹೋಗಿರಬೇಕು ಅಥವಾ ಭಾಗ್ಯರೇಖೆಯಿಂದ ಒಂದು ಬ್ರ್ಯಾಂಚ್ ಹೋಗಿ ಇದು ಹೋಗಿ ಭಾಗ್ಯ ಇದು ಫೇಮ್ ಲೈನ್ಗೆ ಸೇರ್ಕೊಬೋದು ಈ ಥರ ಇದ್ದರೂ ಸಹ ಒಬ್ಬ ವ್ಯಕ್ತಿ ಅತ್ಯಂತ ಜನಪ್ರಿಯ ಮತ್ತು ಶ್ರೀಮಂತ ಆಗ್ತಾನೆ ಅಂತ ಹೇಳ್ಬೋದು ಮತ್ತು ಈ ಲೈನು ಈ ಮೂರನೇ ಲೈನು ಇದು ಬುಧ ರೇಖೆ ಅಂತ ಕರೀತಾರೆ ಅಥವಾ ಆರೋಗ್ಯ ರೇಖೆ ಅಂತಲೂ ಕರೀತಾರೆ ಇದು ಚೆನ್ನಾಗಿದ್ದಾಗ ವ್ಯಕ್ತಿ ಅತ್ಯಂತ ಉತ್ತಮ ಆರೋಗ್ಯ ಹೊಂದಿರುತ್ತೆ ಉತ್ತಮ ವ್ಯವಹಾರ ಮಾಡ್ತಾನೆ ಉತ್ತಮ ವ್ಯಾಪಾರ ಮಾಡ್ತಾನೆ ತನ್ನ ಮೂಲಕ ಅತ್ಯಂತ ಹೆಚ್ಚಿನ ಸಂಪತ್ತನ್ನು ಗಳಿಸ್ತಾನೆ ಅಂತ ಹೇಳ್ಬೋದು ಮತ್ತು ಈ ಭಾಗ್ಯರೇಖೆಯ ಪಕ್ಕದಲ್ಲಿ ಒಂದು ಲೈನ್ ಇದೆ ನೋಡಿ ಇದನ್ನು ಪ್ರೊಟೆಕ್ಷನ್ ಲೈನ್ ಅಂತ ಕರೀತಾರೆ ಈ ಒಂದು ಲೈನ್ ಇದ್ದಾಗ ವ್ಯಕ್ತಿ ಯಾವುದೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಅವನನ್ನು ರಕ್ಷಿಸುತ್ತೆ ಅಂತ ಹೇಳ್ಬೋದು ಇದು ಮತ್ತು ವ್ಯಕ್ತಿಯ ಒಂದು ಈಗ ಭಾಗ್ಯ ರೇಖೆ ಇದೆ ಜೀವನ ರೇಖೆ ಇದೆ ಮತ್ತು ಅದು ಫೇಮ್ ಲೈನ್ ಜನಪ್ರಿಯತೆ ರೇಖೆ ಇದೆ ಬುಧ ರೇಖೆ ಇದೆ ಈ ರೇಖೆಗಳಿಗೆ ಮೇಲ್ಭಾಗಕ್ಕೆ ಒಂದು ಬ್ರ್ಯಾಂಚ್ಗಳು ಈ ಥರ ಹೊಡೆದಿದ್ದರೆ ಏನಾಗುತ್ತೆ ಅಂದರೆ ವ್ಯಕ್ತಿಯ ಒಂದು ಏನು ಸಂಪತ್ತು ವೃದ್ಧಿಯಾಗುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಜೀವನ ರೇಖೆಗೂ ಅಷ್ಟೇ ಮೇಲೆ ಭಾಗಕ್ಕೆ ಟಿಸಿಲುಗಳು ಹೊಡೆದಿರೋದನ್ನು ಕಾಣ್ತೀವಿ ಈ ಥರ ರೇಖೆಗಳಿದ್ದಾಗ ಅದನ್ನು ನಾವು ಏನಂತೀವಿ ಅತ್ಯುತ್ತಮವಾದಂಥ ಸಿಂಬಲ್ ಅಂತ ಕರಿಬೋದು ಇದು ಮೇಲ್ಗಡೆಗೆ ಹೊರಡಿದ್ದಾವೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಕೆಳಭಾಗದಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಹೋಗ್ತಾ ಹೋಗ್ತಾ ಸ್ವಲ್ಪ ತೆಳ್ಳಗಿರುತ್ತೆ ಈಗ ಇದರಲ್ಲಿ ಮೇಲ್ಭಾಗ ಯಾವುದು ಕೆಳಭಾಗ ಯಾವುದು ಅಂತ ಗೊತ್ತಾಗುತ್ತೆ ದಪ್ಪ ಇರೋದು ಕೆಳಭಾಗ ಹೋಗ್ತಾ ಹೋಗ್ತಾ ಸಣ್ಣ ಇದ್ದರೆ ಮೇಲ್ಭಾಗಕ್ಕೆ ಹೀಗೆ ಇದು ಮೇಲ್ಭಾಗಕ್ಕೆ ಟಿಸಿಲು ಹೊಡೆದಿದೆ ಅಂತ ಹೇಳ್ಬೋದು ಅಥವಾ ಇಲ್ಲಿ ಜಾಸ್ತಿ ಇದ್ದು ಬರ್ತಾ ಬರ್ತಾ ಚಿಕ್ಕದಾಗಿದ್ದರೆ ಇದನ್ನು ನಾವು ಕೆಳಭಾಗಕ್ಕೆ ಹೊಡೆದಿದೆ ಅಂತ ಹೇಳ್ಬೋದು ಈ ಥರ ಸಿಂಬಲ್ ಇದೆಯಲ್ಲ ಈ ಥರ ಸಿಂಬಲ್ ನೋಡಿ ಈ ಥರ ಸಿಂಬಲ್ಲು ಅಂದರೆ ಕೆಳಭಾಗದಲ್ಲಿ ದಪ್ಪ ಇದ್ದು ಮೇಲ್ಭಾಗದಲ್ಲಿ ಸಣ್ಣ ಇದ್ದರೆ ಇದನ್ನು ಟಿಸಿಲು ಅಂತ ಕರಿತೀವಿ ಇಲ್ಲಿ ಈ ಒಂದು ಭಾಗದಲ್ಲಿ ಹೀಗೆ ಮೇಲ್ಭಾಗಕ್ಕೆ ಹೊಡೆದಿದ್ದಾಗ ವ್ಯಕ್ತಿ ಅತ್ಯಂತ ಹೆಚ್ಚಿನ ಸಂಪಾದನೆ ಮಾಡ್ತಾನೆ ಅವತ್ತು ಶ್ರೀಮಂತನಾಗ್ತಾನೆ ಹಾಗೆ ಆತನಿಗೆ ಯಾವುದೇ ಒಂದು ಆರ್ಥಿಕ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳ್ಬೋದು ನೋಡಿ ಇಲ್ಲಿ ಚಂದ್ರ ಪರ್ವತದಲ್ಲೂ ಅಷ್ಟೇ ಇಲ್ಲಿ ಲೈನ್ ಬಂದಿದೆ ಇದನ್ನು ನಾವು ಚಂದ್ರ ರೇಖೆ ಅಂತ ಕರಿತೀವಿ ಇದು ಪ್ರಯಾಣವನ್ನು ಸೂಚಿಸುತ್ತೆ ಈ ಲೈನಲ್ಲೂ ಸಹ ಹೀಗೆ ಬ್ರ್ಯಾಂಚಸ್ಸು ಮೇಲ್ಭಾಗಕ್ಕೆ ಹೊಡೆದಿದ್ದಾಗ ವ್ಯಕ್ತಿ ಅತ್ಯುತ್ತಮವಾದಂಥ ವ್ಯಾಪಾರವನ್ನು ಮಾಡ್ತಾನೆ ಫಾರಿನ್ ಅಂದರೆ ವಿದೇಶಕ್ಕೆ ಹೋಗ್ತಾನೆ ಅಲ್ಲಿ ಉತ್ತಮ ವ್ಯಾಪಾರ ಮಾಡಿ ಅತ್ಯುತ್ತಮ ಲಾಭವನ್ನು ಗಳಿಸ್ತಾನೆ ಅಂತ ಹೇಳ್ಬೋದು ಹಾಗೆ ಫಿಶ್ ಸಿಂಬಲನ್ನು ಕಾಣ್ಬೋದು ನೋಡಿ ಇದು ಫಿಶ್ ಸಿಂಬಲ್ ಇಲ್ಲಿದೆ ನೋಡಿ ಇದು ಅತ್ಯಂತ ದೊಡ್ಡದಾದಂಥ ಫಿಶ್ ಸಿಂಬಲ್ ಈ ಭಾಗದಲ್ಲಿದೆ ನೋಡಿ ಈ ಭಾಗದಲ್ಲಿ ಬರುತ್ತೆ ತೋರಿಸ್ತೀನಿ ಇದು ಇದು ಫಿಶ್ ಸಿಂಬಲ್ ಇದ್ದರೆ ಇದು ಅತ್ಯಂತ ಶುಭದಾಯಕವಾದಂಥ ಚಿಹ್ನೆ ಈಗ ಇದ್ದಾಗ ವ್ಯಕ್ತಿ ಹೆಚ್ಚಿನ ಹಣವನ್ನು ಗಳಿಸ್ತಾನೆ ಅಂತ ಹೇಳ್ಬೋದು ಎರಡನೇದು ಮನಿ ಟ್ರಯಾಂಗಲ್ ನೋಡಿ ಇಲ್ಲಿ ಭಾಗ್ಯ ರೇಖೆ ಮತ್ತು ಜನಪ್ರಿಯತೆ ರೇಖೆ ಮಧ್ಯಭಾಗದಲ್ಲಿ ಈ ಥರ ಟ್ರಯಾಂಗಲ್ ಕ್ರಿಯೇಟ್ ಆಗಿದೆಯಲ್ಲ ಇದು ಮನಿ ಲೈನ್ ಅಂತ ಕರೀತಾರೆ ಮನಿ ಟ್ರಯಾಂಗಲ್ ಅಂತ ಈಗಿದ್ದಾಗ ವ್ಯಕ್ತಿ ಬಹಳಷ್ಟು ಶ್ರೀಮಂತ ಆಗ್ತಾನೆ ಇಲ್ಲೊಂದು ಲೈನ್ ಕ್ರಿಯೇಟ್ ಆಗಿದೆ ಟ್ರಯಾಂಗಲ್ ಕ್ರಿಯೇಟ್ ಆಗಿದೆ ನೋಡಿ ಈ ಒಂದು ಭಾಗದಲ್ಲಿ ಸಹ ಟ್ರಯಾಂಗಲ್ಲು ಅತ್ಯುತ್ತಮವಾದ ಶ್ರೀಮಂತಿಕೆಯನ್ನು ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ನೋಡಿ ಒಂದು ಚೌಕಟ್ ಹೀಗೆ ಈ ಚೌಕಾಕಾರದ ಫಾರ್ಮೇಷನ್ನು ಸಹ ಅತ್ಯುತ್ತಮವಾದಂಥ ಧನಲಾಭವನ್ನು ಕೊಡುತ್ತೆ ಅಂತ ಹೇಳ್ಬೋದು ಹೀಗೆ ವ್ಯಕ್ತಿಯ ಒಂದು ಜಾತಕದಲ್ಲಿ ಶ್ರೀಮಂತಿಕೆ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ಈ ಗುರು ಪರ್ವತ ಮತ್ತು ಶನಿ ಸೂರ್ಯ ಪರ್ವತ ಮತ್ತು ಬುಧ ಪರ್ವತ
ಈ ಮಂಗಳ ಪರ್ವತ ಶುಕ್ರ ಪರ್ವತ ಇದು ಈ ಒಂದು ಮಂಗಳ ಪರ್ವತ ಇದೆಯಲ್ಲ ಇಲ್ಲಿ ಇದು ಚಂದ್ರ ಪರ್ವತ ಈ ಮಂಗಳ ಪರ್ವತ ಇವೆಲ್ಲ ಯಾವುದೇ ರೀತಿ ಉಬ್ಬಿರಬೇಕು ಮತ್ತು ಪಿಂಕಿಶ್ ಆಗಿರಬೇಕು ಅಂದರೆ ತುಂಬ ಬಿಳಿ ಕಲರಲ್ಲಿ ತುಂಬ ಹಳದಿ ಕಲರಲ್ಲಿ ಇರಬಾರ್ದು ತುಂಬ ಮತ್ತು ಉತ್ತಮ ಮಾಂಸಖಂಡಗಳಿಂದ ಕೂಡಿರಬೇಕು ಯಾವುದೇ ಭಾಗದಲ್ಲಿ ತಗ್ಗುಗಳಿರಬಾರ್ದು ಈ ಒಂದು ಇದ್ದಾಗ ವ್ಯಕ್ತಿ ಅತ್ಯುತ್ತಮವಾದಂಥ ಶ್ರೀಮಂತನಾಗ್ತಾನೆ ಅವನು ಯಾವುದೇ ಒಂದು ವ್ಯಕ್ತಿತ್ವ ಅವನ ವ್ಯಕ್ತಿತ್ವವೇ ಆಗಲಿ ಅವನ ಒಂದು ಶ್ರೀಮಂತಿಕೆಯೇ ಆಗಲಿ ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನಮ್ಮ ಕೈಯಲ್ಲಿ ಹೇಗೆ ಶ್ರೀಮಂತಿಕೆಯನ್ನು ನಾವು ಕಾಣ್ಬೋದು ಈ ರೇಖೆಗಳಿದ್ದರೆ ನಾವು ಶ್ರೀಮಂತಿಕೆಯನ್ನು ನೋಡ್ಬೋದು ಅದರ ಜೊತೆಗೆ ನಾವು ಹಾರ್ಡ್ ವರ್ಕ್ ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರಬೇಕು ನಮ್ಮ ಜೀವನದಲ್ಲಿ ಅದೃಷ್ಟವನ್ನೇ ನಂಬ್ಕೊಂಡು ಕೂತ್ಕೊಬಾರ್ದು ಅದ್ರ ಜೊತೆಗೆ ನಾವೇನು ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡಿದಾಗ ಅದಕ್ಕೆ ನಮ್ಮ ಅದೃಷ್ಟವನ್ನು ಸಹ ಈ ಕಷ್ಟಪಟ್ಟು ಕೆಲಸ ಮಾಡಿದಾಗ ನಮ್ಮಲ್ಲಿ ಇಲ್ಲದೇ ಇರೋ ರೇಖೆಗಳು ಸಹ ನಮ್ಮ ಕೈಗಳಲ್ಲಿ ಮೂಡುತ್ತೆ ಅದೃಷ್ಟವನ್ನು ಬಿಂಬಿಸೋದಕ್ಕೆ ಶುರು ಮಾಡುತ್ತೆ ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡಿ ಆಗ ಆದಷ್ಟು ರೇಖೆಗಳು ನಮ್ಮ ಕೈಗಳಲ್ಲಿ ಮೂಡುತ್ತೆ ನಮ್ಮ ಅದೃಷ್ಟ ಬದಲಾಗುತ್ತೆ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್